ಉಡುಪಿ ಕಿನಾರ ಮೀನುಗಾರ ಉತ್ಪಾದಕರ ಕಂಪನಿಯ ಬೆಂಬಲದೊಂದಿಗೆ ಸೀತಾ ನದಿ ಹೊಳೆ ತೊರೆಗಳಲ್ಲಿ ಪಚ್ಚಿಲೆ ಕೃಷಿಯನ್ನು ಮಾಡುವ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ಲಭಿಸಿದೆ ಈ ಕಾರ್ಯಕ್ಕೆ ಕೋಡಿ ಕಲ್ಯಾಣ ನಿವಾಸಿ ಸುದೀನ್ ಕೋಡಿ ಮುತುವರ್ಜಿ ವಹಿಸುವ ಮೂಲಕ ಮಾದರಿಯಾಗಿದ್ದಾರೆ ಸ್ವಉದ್ಯೋಗಕ್ಕೆ ಪ್ರೇರಣೆ ನೀಡಿದ ಉಡುಪಿ ಕಿನಾರ ಮೀನುಗಾರಿಕಾ ಉತ್ಪಾದಕರ ಕಂಪನಿ ಸ್ವಾವಲಂಬಿ ಜೀವನಕ್ಕೆ ಭಾಷ್ಯ ಬರೆದ ಪಚ್ಚಿಲೆ ಸಂಸ್ಥೆಯೊಂದಿಗೆ ತಾಲು ಬೆಳೆಯುವುದಲ್ಲದೆ ನೇಪಥ್ಯದಲ್ಲಿ ಪಚ್ಚಿಲೆ ಕೃಷಿಯಲ್ಲಿ ತೊಡಗಿಕೊಂಡಿರುವ ಗ್ರಾಮೀಣ ಭಾಗದ ಜನರನ್ನ ಒಗ್ಗೂಡಿಸಿಕೊಂಡು ಸಾಧನೆಯ ಹಾದಿಯಲ್ಲಿ ಸಾಗಿದ್ದಾರೆ ಸಾಲಿಗ್ರಾಮ ಕೋಡಿ ಕಲ್ಯಾಣ ತೊರೆಗಳ ನೀರಿನಲ್ಲೇ ಬಿದಿರುಗಳ ಮೂಲಕ ಚಪ್ಪರ ಕಟ್ಟಿ ಅಲ್ಲಿ ಪಚ್ಚಿಲೆ ಕೃಷಿ ಮಾಡಿದ್ದಾರೆ ಕ್ರೋಡೀಕರಣದ ಜೊತೆಗೆ ಮೀನುಗಾರರ ಸ್ವಾವಲಂಬಿ ಜೀವನಕ್ಕೆ ಪುಷ್ಟಿ ನೀಡಿದೆ ಆರಂಭಿಕ ದಿನಗಳಲ್ಲಿ ಸ್ಥಳೀಯ ಮಾರುಕಟ್ಟೆಗೆ ಸೀಮಿತವಾಗಿದ್ದ ಪಚ್ಚಿಲೆ ಇದೀಗ ಗೋವಾ ಮಹಾರಾಷ್ಟ ಸೇರಿದಂತೆ ವಿದೇಶಕ್ಕೂ ರಫ್ತಾಗುತ್ತಿದೆ ಪ್ರಾರಂಭದಲ್ಲಿ ಅಂದಾಜು ನೂರ ರೂಪಾಯಿ ಖರ್ಚು ತಗುಲಿದರೆ ಒಂದಕ್ಕೆ ಈಗ ಐನೂರು ರೂಪಾಯಿ ದರಕ್ಕೆ ಮಾರಾಟ ಮಾಡಲಾಗುತ್ತಿದೆ ಕೋಡಿ ಪಾರಂಪಳ್ಳಿ ಭಾಗದಲ್ಲಿ ಮೂರ್ನಾಲ್ಕು ಜನ ನಿರ್ವಹಿಸುತ್ತಿದ್ದ ಈ ಉದ್ಯಮದಲ್ಲಿ ಇದೀಗ ಇನ್ನೂರೈವತ್ತಕ್ಕೂ ಅಧಿಕ ಮಂದಿ ತೊಡಗಿಕೊಂಡಿದ್ದಾರೆ ಇದಕ್ಕೆ ಕಾರಣ ಸುದಿನ ಕೋಡಿ ಸಾಧನೆಗೆ ಹಲವು ಪ್ರಶಸ್ತಿಗಳು ಬಂದಿದೆ ಸ್ವಉದ್ಯಮದ ಬಗ್ಗೆ ಉಡುಪಿ ಕಿನಾರ ಮೀನುಗಾರರ ಉತ್ಪಾದಕರ ಕಂಪನಿ ನಿಯಮಿತ ಮುಖಾಂತರ ಮೀನುಗಾರಿಕೆ ಸಂಶೋಧನಾ ವಿಜ್ಞಾನಿಗಳಿಂದ ಮಾಹಿತಿ ನೀಡಿ ಪಚ್ಚಿಲೆ ಮತ್ತು ಕಲ್ಲ ಕೃಷಿಗೆ ಪ್ರೇರೇಪಿಸಿದ್ದಾರೆ ಈ ಉಪ್ಪು ಮಿಶ್ರಿತ ಈ ಹೊಳೆಯಲ್ಲಿ ಪಚ್ಚಿಲೆ ಮತ್ತು ಕಲ್ಲ ಕೃಷಿ ಲಾಭದಾಯಕವಾಗಿದ್ದು ಆಸಕ್ತ ಮಹಿಳೆಯರು ಕಂಪನಿಯ ನಿರ್ದೇಶನದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೋಡಿ ಗ್ರಾಮದ ಮಹಿಳೆಯರಿಗೆ ಸ್ವಉದ್ಯಮ ಸೃಷ್ಟಿಯಾಗಿದೆ ಇದರಿಂದ ನೂರಾರು ಮಹಿಳೆಯರಿಗೆ ಸ್ವಉದ್ಯಮದ ಕಡೆ ಒಲವು ಮೂಡಲು ಸಾಧ್ಯವಾಗಿದೆ ಮೀನುಗಾರಿಕಾ ಇಲಾಖೆ ಮತ್ತು ಉಡುಪಿ ಕಿನಾರ ಕಂಪನಿ ಪಾತ್ರ ಅತ್ಯಮೂಲ್ಯ ಎಂದು ಮೀನುಗಾರ್ತಿ ಬೇಬಿ ಮೆಮಡನ್ ಹೇಳಿದ್ದಾರೆ ಎರಡು ವರ್ಷದಿಂದ ಕೃಷಿ ಮಾಹಿತಿ ನೀಡಿ ಒಂದು ದೊಡ್ಡ ಉದ್ಯಮ ಸೃಷ್ಟಿಯಾಗಿದೆ ಪಚ್ಚಲೆ ಕೃಷಿಗರಿಗೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಕಂಪನಿಯು ಸದಾ ಸಿದ್ದವಾಗಿರುತ್ತದೆ ಎಂದು ಲೋಹಿತ್ ಖಾರ್ವಿ ಉಡುಪಿ ಕಿನಾರ ಮೀನುಗಾರರ ಕಂಪನಿ ಅಧ್ಯಕ್ಷ ಹೇಳಿದ್ದಾರೆ ಹಿಂದಿನ ವರ್ಷ ಒಂದಷ್ಟು ಮಹಿಳೆಯರಿಗೆ ಉದ್ಯಮ ಸೃಷ್ಟಿಯ ಜೊತೆಗೆ ಆದಾಯವೂ ಲಭಿಸಿದೆ ಗುಜರಿಗೆ ಹಾಕಿರುವ ಬೋಟಿನ ರೋಪುಗಳನ್ನು ಪಚ್ಚಲೆ ಕೃಷಿಗೆ ಬಳಕಿಸುತ್ತಿದ್ದೇವೆ ಕಡಿಮೆ ಆದಾಯದಲ್ಲಿ ಕಲ್ಲ ಕೃಷಿಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ ಸರ್ಕಾರ ಸಕಾಲದಲ್ಲಿ ಯೋಜನೆಯ ಅನುದಾನವನ್ನು ಬಿಡುಗಡೆ ಮಾಡಿದರೆ ಕರಾವಳಿಯ ಪ್ರತಿ ಮನೆಯಲ್ಲೂ ಪಚ್ಚಲೆ ಕೃಷಿ ಮಾಡಬಹುದು ಸಂಸ್ಥೆಯು ಮನೆ ಮನೆಗಳಲ್ಲಿ ಪಚ್ಚಲೆ ಎನ್ನುವ ಅಭಿಯಾನದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎರಡು ವರ್ಷದ ಅಂಕಿಅಂಶ ಗಮನಿಸಿದರೆ ಉಡುಪಿ ಕಿನಾರ ಪಾತ್ರ ಗಮನಕ್ಕೆ ಬರುವಂತಿದೆ ಎಂದು ಉಡುಪಿ ಕಿನಾರ ಮೀನುಗಾರಿಕಾ ಉತ್ಪಾದಕ ಕಂಪನಿಯ ನಿರ್ದೇಶಕ ಸುದೀನ್ ಹೇಳಿದರು